ಕಟ್ಟಿ ಆಯ್ತು, ಈಗ ರೂಮ್ ಹೊಡೋಗ್ತೀವಿ. ರೂಮ್ ಎಲ್ಲೂ ಹೋಗಲ್ಲ, ಇಲ್ಲೇ ಹೊಸಲ ಚಿನ್ನಿ ಬಿಡಕ್ ಬಂದಾಗ ರೂಮ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಉಳಿಯೋಣ ಅಂತ, ಯಾಕಂದ್ರೆ ಅವಳಿಗೂ ಹಾಸ್ಟೆಲ್ಗೂ ಹತ್ರ ಆಗುತ್ತೆ. ಹೊರಟಿವಿ ಈಗ, ಚಿನ್ನಿನ ತಿಂಡಿ ತಿಂದು ತಿಂಡಿ ತಗೊಂಡು ಹೊರಟಳು. ರೊಟ್ಟಿ ಉಳಿದಿತ್ತು, ಅದನ್ನ ಫ್ರೆಂಡ್ಸೇ ಕೊಡ್ತಾಳತ್ತೆ. ಹೋಗಿ ಕೈಕಲ್ ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಿ ಬರ್ತೀವಿ. ಫಸ್ಟ್ ಈ ರೂಮ್ ಅಲ್ಲಿ ಇದ್ವಿ, ಇಲ್ಲ ಇದೆ ಐತೆ. ಈಗ ಚೆನ್ನಾಗಾಯ್ತು, ಖುಷಿನೂ ಆಯ್ತು, ಊಟ ಕೂಡ ಚೆನ್ನಾಗಿತ್ತು. ದಾಸೋಹದಲ್ಲಿ ಇದು ಏನದು ತೋರಿಸ್ತಾರೆ, ಹಿಂದಿನ ಬ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಈಗ ಹಾಗೆ ಹೇಳ್ತೀನಿ, ಮೊಸರನ್ನ ಇತ್ತು, ಹಾಗೆಯೇ ಈ ಬಿಸಿಲಿಗಳೆ ಮೊಸರನ್ನ ಇತ್ತು, ಆಮೇಲೆ ಇದು ವಾಂಗಿಬಾತ್ ಇತ್ತು. ಪಾಯಸ ಸೂಪರಾಗಿತ್ತು, ಪಾಯಸ ಎರಡು ಸಲ ಹಾಕ್ಸ್ಕೊಂಡು ತಿಂದೆ, ಸೂಪರಾಗಿತ್ತು. ಫಸ್ಟು ಅವಳು ಒಂದು ದೊಡ್ಡ ಸೋಟಲ್ ತಂದರು, ಅಯ್ಯೋ ಬೇಡ ಬೇಡ ಅಂದರೆ ಚೂರ ಬಿತ್ತು. ಆಮೇಲೆ ಎರಡನೇ ಸಲ ನಮ್ಮ ಮನೆಯವ್ರನ್ನ ಕಳಿಸ್ತಾವ್ರು, ಯಾಕಂದ್ರೆ ಫಸ್ಟ್ ಸಲ ಹಾಕ್ಸ್ಕೊಂಡಿದ್ದಿಲ್ಲ ಬೇಡ ಅಂತ, ಯಾಕಂದ್ರೆ ಎಲ್ಲ ಒಟ್ಟಿಗೆ ಆಗ್ಬಿಡುತ್ತೆ ಅಂತ ಹೇಳಿ ಆಮೇಲೆ ಹಾಕ್ಸ್ಕೊಳ್ಳೋಣ ಅಂತ. ಆಮೇಲೆ ನಮ್ಮ ಮನೆಯವ್ರಿಗೆ ಕಳಿಸ್ತೆ, ಅವರು ಸ್ವಲ್ಪ ಹಾಕ್ಸ್ಕೊಬಿಟ್ರೆ ಆಮೇಲೆ ಇದು ಸೇರಿ ಎಂದು. ಈಗ ಮಗಳನ್ನ ನೋಡೋದಕ್ಕೆ ಮೈಸೂರು ಕಡೆ ಪಯಣ ಶುರುವಾಯಿತು. ತುಂಬ ಈಗ ಒಂದು ಗಂಟೆ ಅನಿಸುತ್ತೆ, ಒಂದು ಒಂದು ಕಾಲೇಗ ಒಂದುವರೆಗೆ ಕ್ಲೋಸ್ ಆಗಿ ಮೂರು ಗಂಟೆಗೆ ಓಪನ್ ಆಗುತ್ತಂತೆ. ಇವಾಗ್ಲೂ ಜನ ಬರ್ತಾ ಇದ್ದಾರೆ. ಒಂದು ಏನಪ್ಪ ದೇವಸ್ಥಾನಗಳಿಗೆ ಅಂದರೆ ನೀವು ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗ್ಬೇಕು, ಅವಾಗ ನಿಮಗೆ ದರ್ಶನನೂ ಚೆನ್ನಾಗಾಗುತ್ತೆ ಮತ್ತು ಪೂಜೆನೂ ಒಂಥರ ಖುಷಿ ಖುಷಿಯಿಂದ ಅನಿಸುತ್ತೆ. ಸುಸ್ತು ಥರ ಆ ಥರ ಅನಿಸೋದಿಲ್ಲ. ಸ್ವಲ್ಪ ನಮ್ಮ ಥರನೇ ಬೇಗ ಹೊರಟು ನಾನು ಇಲ್ಲಿಗೆ ಬರೋದಕ್ಕಾಗಿದೆ, ಸ್ವಲ್ಪ ಬೇಗನೆ ಹೊರಟ್ವಿ. ಆದ್ರೂ ನಮ್ದು ಈಗ ನೋಡಿ ಒಂದು ಗಂಟೆ ಹತ್ತು ನಿಮಿಷ ಅಂತ ತೋರಿಸ್ತಾ ಇದೆ, ಒಂದು ಇಪ್ಪತ್ತೇನೋ ಆಯಿತು. ನಮ್ಮದು ಕಾರಿದು ಗಡಿಯಾರ ಸ್ವಲ್ಪ ಹಿಂದಿದೆ, ನಾವು ಒಂದು ಹತ್ತು ನಿಮಿಷ ಮುಂದೆ ಇರಬೇಕು. ದೇವಸ್ಥಾನ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಅನ್ಸಿದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನಾವು ಗೂಗಲ್ ಹಾಕಂಗೆ ಹೇಳ್ಕೊಂಡು ಹಾಕೋಬೇಕು, ಯಾಕಂದರೆ ಅಲ್ಲ ರೀ, ಇಲ್ಲಾಂದರೆ ಗೊತ್ತೇ ಆಗಲ್ಲ ಆ ಥರ ಇದೆ. ಮತ್ತೆ ಸಣ್ಣ ರೋಡ್ ಇದು, ಸಿಂಗಲ್ ರೋಡ್ ಇದು, ಡಬಲ್ ರೋಡ್ ಅಲ್ಲ. ಈಗ ನಾವು ಮೈಸೂರು ಕಡೆ ಪಯಣ ಶುರು ಮಾಡಿದ್ವಿ. ನಾವು ಬಂದಿದ್ದು ಕೆ ಆರ್ ಪೇಟೆಗೆ ಬಂದು ಅಲ್ಲಿಂದ ನಾವು ಕಲ್ಲಳ್ಳಿಗೆ ಬಂದ್ವಿ. ಈಗ ನಾವು ಮತ್ತೆ ಕೆ ಆರ್ ಪೇಟೆಗೆ ಹೋಗ್ತಾ ಇಲ್ಲ. ನಾನೇನು ಅಂದ್ಕೊಂಡೆ, ಮತ್ತೆ ಕೆ ಆರ್ ಪೇಟೆಗೆ ಹೋಗಿ ಆನಂತರ ಮೈಸೂರಿಗೆ ಹೋಗೋದು ಅಂದ್ಕೊಂಡೆ. ಆದರೆ ನಮ್ಮನೆಯವರು ಒಂದು ಒಳ್ಳೆ ಕೆಲಸ ಏನು ಮಾಡಿದ್ರು ಅಂದರೆ, ಅಲ್ಲಿ ಮಂಡಕ್ಕಿ ಮಾರೋರನ್ನ ಕೇಳ್ತಾ ಇದ್ರಂತೆ, ಈಗ ಇಲ್ಲಿಂದ ಸೀದಾ ಮೈಸೂರಿಗೆ ಹೋಗೋದಕ್ಕೆ ಯಾವ್ದಾದ್ರು ರೋಡ್ ಇದೆಯಾ ಅಂತ ಕೇಳಿದ್ರಂತೆ. ಆಮೇಲೆ ಅವರು ಹೇಳಿದ್ರಂತೆ, ನೀವು ಲೆಫ್ಟಿಗೆ ಹೋಗಬೇಡಿ, ಲೆಫ್ಟಿಗೆ ಹೋದರೆ ನೀವು ಕೆ ಆರ್ ಪೇಟೆಗೆ ಹೋಗಿ ಹೋಗಬೇಕಾಗುತ್ತೆ, ರೈಟಿಗೆ ಹೋಗಿ ಅಂತ ಹೇಳಿದ್ರಂತೆ. ಆಮೇಲೆ ನಾನು ರೈಟಿಗೆ ತೆಗೆದ ಮೇಲೆ ಗೂಗಲಲ್ಲಿ ಹಾಕಿದೆ. ಆಮೇಲೆ ಗೂಗಲಲ್ಲಿ ನಮ್ಮನ್ನ ಆರಾಮಾಗಿ ಕರ್ಕೊಂಡು ಹೋಯಿತು. ಎಲ್ಲಿ ಬಂದ್ವಿ ಅಂದರೆ, ನಾವು ಕೆ ಆರ್ ಎಸ್ ಎದುರುಗಡೆ ಬರ್ತೀವಿ, ಆ ರೋಡಲ್ಲಿ ಬಂದ್ವಿ. ಇದು ಯಾವ ರೋಡು ಏನು ಎತ್ತ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಇದೇ ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ಹಾಗಾಗಿ ಎಲ್ಲಿ ನೋಡಿದ್ರೂ ಕಾವೇರಿ ನೀರು ಕಾಣ್ತಾನೇ ಇತ್ತು ನಮಗೆ ಇಲ್ಲಿ ಬರಬೇಕಿದ್ರೆ. ಇದಕ್ಕಿಂತ ಹಿಂದೆ ನಮಗೆ ಕೆ ಆರ್ ಎಸ್ ಹೋಗೋ ದಾರಿ ಕಾಣ್ತಾ ಇತ್ತು. ಸಂಜೆ ಇವತ್ತು ಕೆ ಆರ್ ಎಸ್ಸಿಗೆ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮನೆಯವರು ಅಂದರು, ಇವತ್ತು ಎದ್ದಿದ್ದು ಬೇಗ ಅಲ್ವಾ, ಸುಸ್ತಾಗಿದೆ, ಎಲ್ಲೂ ಹೋಗೋದು ಬೇಡ, ಇವತ್ತು ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿದ್ರು. ನಾನು ಆಮೇಲೆ ಅವ್ರು ಹಂಗೆ ಹೇಳಿದ್ಮೇಲೆ ನಾನು ಕೂಡ ಸುಮ್ಮನಾದೆ. ಆಮೇಲೆ ಅವರೇ ಹೇಳಿದ್ರು, ಬೇಡ, ಮತ್ತು ಇಡೀ ಒಂದು ದಿನ ವೇಸ್ಟ್ ಆಗುತ್ತೆ, ಮತ್ತು ಚಿನ್ನಿಗೆ ಎರಡು ದಿನ ರಜೆ ಹಾಕ್ಸ್ಬೇಕಾಗುತ್ತೆ ಅಂತ ಹೇಳಿದ್ರು. ಚಿನ್ನಿ ಒಂದಿನ ರಜಾ ಹಾಕ್ತೀನಿ ಅಂತ ಹೇಳಿದ್ಲು. ನಾವು ಶನಿವಾರ ಹೋಗಿದ್ರೆ ಭಾನುವಾರ, ಹಿಂಗೆ ಒಂದೊಂದು ಸಲ ಏನಾಗುತ್ತೆ, ಚಿನ್ನಿಗೆ ಶನಿವಾರ ಕಾಲೇಜ್ ಇರೋದಿಲ್ಲ ಅವ್ರಿಗೆ ಒಂದೊಂದು ಸಲ, ಹಾಗಾಗುತ್ತೆ. ಹಾಗಾಗಿ ಬೇಡ ಅಂತೇಳಿ ನಾವು ವೀಕ್ ಡೇಸಲ್ಲೇ ಹೋದ್ವಿ. ಮತ್ತು ಈ ಥರ ಎಲ್ಲ ಈಗ ಹತ್ತತ್ರ ನಾವು ಹೋದಾಗ ದಸರಾ ಶುರುವಾಗೋದಕ್ಕಾಗಿತ್ತು, ಹಾಗಾಗಿ ನಾವು ಇನ್ನೂ ಬೇರೆ ಏನು ಚಾನ್ಸ್ ತೊಗೊಳೋದು ಬೇಡ ಅಂತ ಹೇಳಿ ನಾವು ವೀಕ್ ಡೇಸಲ್ಲೇ ಹೋದ್ವಿ. ಹಾಗಾಗಿ ನಾವು ಆರಾಮಾಗಿ ಹೋಗಿ ಆರಾಮಾಗಿ ಕೂಡ ಬಂದ್ವಿ. ನಾನು ಮೈಸೂರು ಸೀರೀಸ್ನ ಹಾಕ್ತೀನಲ್ಲ ಪೂರ್ತಿ ನೋಡಿ, ಎಲ್ಲೆಲ್ಲಿಗೆ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತೇಳಿ. ಯಾರಿಗಾದರೂ ದಸರಾ ಟೈಮಲ್ಲಿ ಹೀಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಆರಾಮಾಗಿ ಹೋಗ್ಬೋದು. ನಾವು ಇಲ್ಲಿ ಇನ್ಫೋಸಿಸ್ ಅವರದ್ದು ಕ್ಯಾಂಪಸ್ ಇದೆ ಅಲ್ಲಿ, ಅದ್ರ ಮೇಲೇ ಹೋಗಬೇಕಾಗುತ್ತೆ ಚಿನ್ನಿ ಕಾಲೇಜಿಗೆ ಹೋಗಬೇಕಿದ್ರೆ. ಅಂದರೆ ಈ ಸಲ ನಮ್ಮನ್ನ ಆ ರೋಡಲ್ಲಿ ಕರ್ಕೊಂಡೋಯ್ತು. ನಾವು ಯಾವತ್ತೂ ಈ ರೋಡಲ್ಲಿ ಬಂದಿರಲಿಲ್ಲ, ನಾವು ಬಂದಿದ್ದೆ ಎರಡು ಸಲ, ಅವತ್ತು ಯಾವತ್ತೂ ಬಂದಿರಲಿಲ್ಲ. ನನಗೆ ಇನ್ಫೋಸಿಸ್ ಕ್ಯಾಂಪಸ್ ಎಲ್ಲ ನೋಡಿ ಎಷ್ಟು ಖುಷಿ ಅಂತ ಅನ್ನಿಸ್ತು ಗೊತ್ತಾ.
ಚಿನ್ನಿನು ಇಲ್ಲಿಗೆ ಒಂದು ಎರಡು ಮೂರು ಸಲ ಬಂದಿದ್ಲಂತೆ ಅವಳು ಫ್ರೆಂಡ್ಸ್ ಜೊತೆ. ಆಮೇಲೆ ನಾವು ಮತ್ತೊಂದು ಸಲನೂ ಚಿನ್ನಿ ಜೊತೆಗೆ ಇಲ್ಲಿ ವಾಪಸ್ಸು KRS-ಗೆ ಹೋಗ್ಬೇಕಿದ್ರೆ ಸಂಜೆ ಇದೇ ರೋಡಲ್ಲೇ ಹೋಗಬೇಕಿತ್ತು. ಏನು ಗೊತ್ತಾ, ಮೈಸೂರಲ್ಲಿ ನಾವು ಉಳಿದಿರೋ ಜಾಗಕ್ಕೆ ಎಲ್ಲ ಕಡೆಯಿಂದನೂ ತುಂಬ ಹತ್ತಿರ ಆಗ್ತಾ ಇತ್ತು. ಚಿನ್ನಿ ಕಾಲೇಜ್ ಇರೋದು ಗೋಕುಲಂ ಅಂತ, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ರೋಡ್ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಅಲ್ಲಿರೋದ್ರಿಂದ ನಮಗೆಲ್ಲದೂ ಅಲ್ಲಿ ಹತ್ತಿರ ಆಗ್ತಾ ಇತ್ತು. ಚಿನ್ನಿ ಅಂದ್ಲು ಇದು ಸಿಟಿ ಬಿಟ್ಟು ತುಂಬ ದೂರನೇ ಇದೆ, ನೀವು ಬೇಕಿದ್ರೆ ಸಿಟಿ ಒಳಗಡೆ ರೂಮ್ ಮಾಡಿ ಅಂದರು. ನಮಗೆ ಆ ಥರ ಮಾಡಬೇಕು ಅಂತ ಅನಿಸ್ಲಿಲ್ಲ, ಯಾಕಂದರೆ ನನಗೆ ಚಿನ್ನಿ ಹಾಸ್ಟೆಲ್ಲು ಅಲ್ಲೇ ಪಕ್ಕಕ್ಕೆ ಆಗ್ತಾಯಿತ್ತು, ಕಾಲೇಜೆಲ್ಲ ಎದುರುಗಡೆ ಆಗ್ತಾಯಿತ್ತು. ಹಾಗಾಗಿ ನಾವು ಹೊಸಲ ಕೂಡ ಅಲ್ಲೇ ಉಳಿದಿದ್ವಿ, ನಾವು ಒಂಥರ ಕಂಫರ್ಟೇಬಲಾಗಿದ್ವಿ, ಹಾಗಾಗಿ ಅಲ್ಲೇ ಉಳಿಯೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಅಲ್ಲಿಂದ ಸೀದಾ ಈಗ ನಾವು ಮೈಸೂರು ತಲುಪಿ ಕೂಡ ಆಯಿತು, ಚಿನ್ನಿ ಕಾಲೇಜ್ ಎದುರುಗಡೆ ಬಂದಿದ್ವಿ. ಚಿನ್ನಿಗೆ 5 ಗಂಟೆ ತನಕ ಕಾಲೇಜ್ ಇದೆ ಅಂತ ಹೇಳಿದ್ಲು. ನೀವೇನಾದರೂ ಬೇಗ 2 ಗಂಟೆಗೆ ಬರ್ತೀನಿ ಅನ್ನೋದಿದ್ದರೆ ನಾನು ಮಧ್ಯಾಹ್ನದ ಮೇಲೆ ರಜಾ ಹಾಕ್ತೀನಿ ಅಂತ ಹೇಳಿದ್ಲು. ಯಾಕಂದರೆ ನಮಗೆ ಅಲ್ಲಿ ಹೊರಟಾಗಲೇ 1:30 ಆಗಿತ್ತು. ಬೇಡ, ನೀನು ಕ್ಲಾಸ್ ಅಟೆಂಡ್ ಮಾಡು, ನಾವು ಫೀಸ್ ಎಲ್ಲ ಕಟ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಅವಳೆಲ್ಲ ಕಳಿಸಿದ್ಲು, ಅದ್ರದ್ದು ಅವ್ರದ್ದೊಂದು ಕೋಡ್ ಇರುತ್ತೆ, ಅದೆಲ್ಲ ಇರುತ್ತೆ, ಅದೆಲ್ಲ ಕಳಿಸಿದ್ಲು. ಆಮೇಲೆ ಏನಾಯಿತು ಅಂದರೆ, ಇವತ್ತು ಒಂದು ಎಡವಟ್ಟು ಏನಾಯಿತು ಅಂದರೆ, ಕಾಲೇಜಿಗೆ ಹೋಗಬೇಕಿದ್ರೆ ಯಾರೂ ಈ ತಪ್ಪನ್ನ ಮಾಡಬೇಡಿ ಪೇರೆಂಟ್ಸ್ಗಳು. ಏನಂದರೆ ನಮ್ಮನೆಯವರು ಶಾರ್ಟ್ಸ್ ಹಾಕಿದ್ರಲ್ವಾ, ನಮ್ಮನೆಯವ್ರು ಎಲ್ಲ ಕಡೆಯೂ ಶಾರ್ಟ್ಸ್ ಹಾಕಿದ್ರು. ನನಗೆ ದೇವಸ್ಥಾನದಲ್ಲೂ ಬಿಡ್ತಾರೆ ಅಂತ ಹೋದ್ಮೇಲೆ ನನಗೆ ಡೌಟ್ ಹೊಡಿತಾ, ಆದರೆ ಅಲ್ಲೇನೂ ಆ ಥರದ್ದು ಆಗಲಿಲ್ಲ. ಅವರು ಶಾರ್ಟ್ಸ್ ಹಾಕಿರೋದಕ್ಕೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಿಡೋಕ್ಕೆ ಅವರು ಹಿಂದೆ ಮುಂದೆ ನೋಡಿದ್ರು. ಆಮೇಲೆ ಅವರು ಆಫೀಸ್ ರೂಮಿಗೆಲ್ಲ ಫೋನ್ ಮಾಡಿ ಎಲ್ಲ ಕೇಳಿದ್ವಿ, ನಾವು ಅಂದ್ವಿ ಫೀಸ್ ಕಟ್ಟೋದಕ್ಕೆ ಬಂದಿದ್ದೀವಿ ಅಂತ. ಆಮೇಲೆ ಅಲ್ಲಿ ಇರೋ ಸೆಕ್ಯುರಿಟಿ ಅವರು ಆಫೀಸಿಗೆ ಫೋನ್ ಮಾಡಿ ಕೇಳಿದ್ರು, ಅಲ್ಲಿ ಇರೋ ಸೆಕ್ಯುರಿಟಿ ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ರು. ಆಮೇಲೆ ನಾವೇನೋ ಫೀಸ್ ಕಟ್ಟಕ್ಕೆ ಬಿಡ್ತಾರೆ ಅಂತ ಹೋದ್ವಿ. ನಾವು ದುಡ್ಡನ್ನ ಕೈಯಲ್ಲೇ ಒಯ್ದಿರೋದ್ರಿಂದ ಆಗಾಯಿತು. ಆಮೇಲೆ ಅವರು ಸೆಕ್ಯುರಿಟಿ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು ಒಳಗಡೆ ಬಿಡೋ ಹಾಗಿಲ್ಲ, ಕ್ಯಾಂಪಸ್ ಒಳ ಅಂದರೆ ಆಫೀಸ್ ಒಳಗಡೆ ನಾವು ಬಿಡಲ್ಲ ಶಾರ್ಟ್ಸ್ ಹಾಕ್ಕೊಂಡವ್ರನ್ನ ಅಂತ ಹೇಳಿದ್ರು. ಆಮೇಲೆ ನೀನೇ ಹೋಗಿ ಕಟ್ಟು ಬಾ ಅಂತ ಹೇಳಿದ್ರು. ಆಮೇಲೆ ನಮ್ಮನೆಯವ್ರನ್ನ ಅಲ್ಲೇ ನಿಲ್ಲಿಸಿ ಪಾಪ ಸೆಕ್ಯುರಿಟಿ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಫೀಸ್ ಕಟ್ಟೋದೆಲ್ಲ ಇರುತ್ತೆ ಏನು ಎತ್ತ ಅಂತ. ಆಮೇಲೆ ಅಲ್ಲಿ ಆಫೀಸಲ್ಲಿ ಏನು ಫೀಸ್ ಕಟ್ಟೋದಿರೋದಿಲ್ಲ, ಅವ್ರದ್ದೆಲ್ಲ ಹೇಳಿದ್ಮೇಲೆ ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ. ಆಮೇಲೆ ಆಕ್ಸಿಸ್ ಬ್ಯಾಂಕ್ ಅವರ ಕಾಲೇಜ್ ಕ್ಯಾಂಪಸ್ ಒಳಗಡೆನೇ ಇದೆ, ಎಲ್ಲರೂ ಅಲ್ಲೇ ಫೀಸ್ ಕಟ್ತಾ ಇದ್ರು ಕೂಡ ಅದನ್ನು ಇಸ್ಕೊಂಡು ನಾನು ಬಂದೆ ಅಷ್ಟೇ. ಆಮೇಲೆ ನಮ್ಮ ಮನೆಯವ್ರನ್ನ ಕರೆದೆ, ಅವರೇ ಬಂದು ಆಮೇಲೆ ಫೀಸ್ ಎಲ್ಲ ಕಟ್ಟಿದ್ರು. ನೀವೇನಾದರೂ ಕಾಲೇಜಿಗೆ ಫೀಸ್ ಕಟ್ಟೋಕ್ಕೆ ಆ ಥರ ಆಫೀಸಿಗೆ ಹೋಗ್ತೀನಿ ಅನ್ನೋದಿದ್ದರೆ ದಯವಿಟ್ಟು ಶಾರ್ಟ್ಸನ್ನು ಹಾಕ್ಕೊಂಡು ಹೋಗಬೇಡಿ. ನಾವು ಮಾಡಿರೋ ತಪ್ಪನ್ನ ನೀವು ಯಾರೂ ಮಾಡಬೇಡಿ ಅಂತ ಹೇಳ್ತೀನಿ. ತುಂಬ ಜನ ಕೇಳೋದು, ನಿಮ್ಮ ಮನೆಯವರು ದೇವಸ್ಥಾನ ಕೂಡ ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಾರಲ್ಲ ಅಂತ ಹೇಳಿ. ಕೆಲವೊಂದು ದೇವಸ್ಥಾನಗಳಲ್ಲಿ ಅಲೋ ಇರುತ್ತೆ, ಅಲ್ಲಿಗೆ ಅದನ್ನೇ ಹಾಕ್ಕೊಂಡು ಹೋಗ್ತಾರೆ. ಅಲೋ ಇಲ್ಲದೆ ಇರೋ ಕಡೆ ಪಂಜೆ ಆ ಥರದ್ದು ಉಟ್ಕೊತಾರೆ, ಇಲ್ಲಾಂದರೆ ಪ್ಯಾಂಟ್ ಹಾಕ್ಕೊತಾರೆ. ಮತ್ತು ಅವ್ರಿಗೇನು ಗೊತ್ತಾ, ಅವರಿಗೆ ಶಾರ್ಟ್ಸು ತುಂಬ ಕಂಫರ್ಟಬಲ್, ಹಾಗಾಗಿ ಅವರು ಶಾರ್ಟ್ಸಲ್ಲಿ ಇರೋಕ್ಕೇ ಇಷ್ಟಪಡ್ತಾರೆ. ಮತ್ತು ನನಗೂ ಏನೂ ತೊಂದರೆ ಇಲ್ಲ, ಅವರಿಗೂ ಏನೂ ತೊಂದರೆ ಇಲ್ಲ, ನಿಮಗೆ ಯಾಕೆ ಅದರಿಂದ ತೊಂದರೆ ಅಂತ ನನಗೆ ಗೊತ್ತಿಲ್ಲ. ಯಾರೋ ಒಂದು ಕಮೆಂಟ್, ಇದು ತುಂಬ ಹಳೆಯದು, ನಾನು ಕಾರ್ಗಡಿ ದೇವಸ್ಥಾನಕ್ಕೆ ಹೋದಾಗ ಹಾಕಿದ್ರು, ನಾನು ಯಾವತ್ತೂ ಅದು ರಿಪ್ಲೈ ಮಾಡಿರಲಿಲ್ಲ. ಇವತ್ತು ಶಾರ್ಟ್ಸು ಇಷ್ಟು ದೊಡ್ಡ ಒಂದು ಇಶ್ಯೂ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಚಡ್ಡಿ ಹಾಕಿದ್ರೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಫೀಸ್ ಕಟ್ಟಿ ಆಯಿತು, ಈಗ ರೂಮ್ ಹೊಡುಕ್ತೀವಿ. ರೂಮ್ ಎಲ್ಲೂ ಹೋಗಲ್ಲ, ಇಲ್ಲೇ ಹೊಸಲ ಚಿನ್ನಿ ಬಿಡಕ್ಕೆ ಬಂದಾಗ ರೂಮ್ ಮಾಡ್ಕೊಂಡಿದ್ವಲ್ಲ, ಅಲ್ಲೇ ಉಳಿಯೋಣ ಅಂತ. ಯಾಕಂದರೆ ಅವಳಿಗೂ ಹಾಸ್ಟೆಲಿಗೂ ಹತ್ತಿರ ಆಗುತ್ತೆ, ಮತ್ತು ನಮ್ಮ ಜೊತೆ ಎಲ್ಲರೂ ಉಳಿದ್ರು, ಅವಳು ಕಾಲೇಜಿಗೆ ಬರೋದಕ್ಕೂ ಅದರ ಆಪೋಸಿಟೇ ಆಗುತ್ತೆ, ಹಾಗಾಗಿ ಇಲ್ಲೇ ಉಳಿಯೋಣ ಅಂತ. ಅವಳು ಇಲ್ಲಿ ಉಳಿದ್ರೆ ನಿಮಗೆ ಸಿಟಿಗೆಲ್ಲ ದೂರ ಆಗುತ್ತೆ, 7-8 ಕಿಲೋಮೀಟ್ರ್ ಆಗುತ್ತೆ ಅಂದು. ನಮಗೆ ಏನಾದರೂ ನಮಗೇನಲ್ವ, ನಾವು ಹೆಂಗಿದ್ರು ಗಂಡ ಹಿಡ್ತಿ ರೌಂಡ್ ಹೊಡಿಯೋದಂತೂ ತಪ್ಪಲ್ಲ. ನಾವು ಗೂಗಲಲ್ಲಿ ರೈಟ್ ಅಂದರೆ ಲೆಫ್ಟ್ ತೆಗಿಯೋದು, ಲೆಫ್ಟ್ ಅಂದರೆ ರೈಟ್ ತೆಗಿಯೋದು, ನಮ್ಮನೆಯವರಿಗೆ ಆಗಲೇ ಒಂದು ಸಣ್ಣ ಜಗಳನೂ ಆಯಿತು. ರೈಟಾ ಲೆಫ್ಟಾ ಅಲ್ಲ ರೈಟಾ ಲೆಫ್ಟಾ ಅಂತ ಹೋಗಿ ಹೋಗಿ ಹಿಂದಕ್ಕೆ ವಾಪಸ್ ಬಂದ್ವಿ. ಚಿನ್ನಿದು ಹಾಸ್ಟೆಲ್ಲು ಕಾಲೇಜ್ ಇಲ್ಲೇ ಇದೆ, ಹಾಸ್ಟೆಲ್ ಇದು ಬಾಯ್ಸ್ ಹಾಸ್ಟೆಲ್ಲು, ಅದರ ಕೆಳಗಡೆ ಇರೋದೆ ಗರ್ಲ್ಸ್ ಹಾಸ್ಟೆಲ್ಲು. ತುಂಬ ಹತ್ತಿರ ಇದೆ, ಮಧ್ಯಾಹ್ನ ಊಟಕ್ಕೆಲ್ಲ ಹೋಗಿ ಬಂದು ಮಾಡ್ಬೋದು ಆರಾಮಾಗಿ. ರೂಮ್ ಕೂಡ ಇಲ್ಲೇ ಇದೆ ಅಲ್ಲ ರೀ, ಕೇಳ್ಕೊಂಬರ್ರಿ ನೋಡೋಣ. ನಮಗೆ ರೀ ರೋಡ್ ಫೇಸಿಂಗ್ ಇರೋದು ಅದು ಕೇಳ್ರಿ, ಯಾವ್ದಾರು ಹೊಸಲ ಕೊಟ್ಟಿದ್ದು ಯಾವುದೋ ಫೇಸಿಂಗ್ ಇತ್ತ, ಒಂಥರ ಉಸಿರು ಕಟ್ಟಿದಾಗ ಸಫೋಕೇಶನ್ ಆಗೋದಂಗೆ, ಅದಕ್ಕೆ ಈ ಸಲ ಬೇಡ ಅಂತ ಹೇಳಿದಿನಿ. ಆ ರೂಮಲ್ಲ ಇಲ್ಲೇ ಇದೆ, ಕಾಲೇಜ್ ಇಲ್ಲೇ ಇದೆ, ಇಲ್ಲೇ ಇದೆ, ನಮಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಅವಳಿಗೆ ಅನುಕೂಲ ಆಗುತ್ತಲ್ಲ. ಹಂಗಾಗಿ ನಮಗೆ ನಮಗೆ ಒಟ್ಟು ಮಲಗಕ್ಕೆ, ಈಗ ಮಲಗಬೇಕು ಒಂದು ಅರ್ಧ ಗಂಟೆ ಮಲಗಿಬಿಟ್ಟು ಆಮೇಲೆ ಚಿನ್ನಿ ಬಂದ ಮೇಲೆ ನೋಡೋದು ಏನು ಅಂತ ಹೇಳಿ. ಅವಳಿಗೆ 5 ಗಂಟೆ ತನಕ ಕ್ಲಾಸ್ ಇದೆಯಂತೆ, ಹಾಗಾಗಿ ತುಂಬ ಸಾಕದಂಗೆ ಆಯಿತು ಅಂತಾರೆ. ಇವತ್ತು ಇಲ್ಲೇ ಇದೆ ರೂಮ್. ಹೆಂಗೆ ಬಂದ್ವೋ ರೂಮ್ ಮಾಡಿದ್ವೋ, ಬಂದು ಹಾಗೆ ಸ್ವಲ್ಪ ಹೊತ್ತು ಮಳ್ಕೊಂಡೆ. ತುಂಬ ತಲೆ ನೋಯ್ತಾ ಇದೆ ಬಿಸಿಲಿಗೋ ಎಂತಕ್ಕೆ ಅಂತ ಗೊತ್ತಿಲ್ಲ. ಅದು ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆಲ್ಲ ನಿದ್ದೆನೂ ಬಂದಿಲ್ಲ. ನಂದು ಯೂಟ್ಯೂಬ್ದು ಅದು ಒಂದು ಏನೋ ಒಂದು ಫಾರ್ಮ್ ಫಿಲ್ ಮಾಡೋದಿತ್ತು, ಅದು ಏನಂದು ಫಾರ್ಮ್ ಫಿಲ್ ಮಾಡೋಕ್ಕೆ ಆಗ್ತಾಯಿಲ್ಲ. 3 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ, ಇಲ್ಲಿ ಫ್ರೀ ಇದ್ದೆ ಅಲ್ಲ ಸ್ವಲ್ಪ ಹೊತ್ತು ಮಲಗದೆ. ನನಗೆ ಅದು ಏನಾದ್ರು ಕೆಲಸ ಇದ್ದರೆ ನಿದ್ದೆ ಬರೋಲ್ಲ,
ಅದು ಫಾರ್ಮರು ಫಿಲ್ ಮಾಡೋಣ ಅಂತ ತಕೊಂಡು ಕುತ್ಕೊಂಡೆ. ಅದೇನಂದ್ರು ಆಗ್ತಾನೇ ಇಲ್ಲ, ಅದೇನು ತುಂಬ ಟೈಮ್ ಇದೆ. ಆದರೆ ನನಗೆ ಅದೊಂಥರ ಏನೋ ಕೆಲಸ ಅಂತ ಆದಾಗ ಅದನ್ನು ಪೂರ್ತಿ ಮಾಡೋ ತನಕ ಸಮಾಧಾನ ಇರೋದಿಲ್ಲಲ್ಲ. ಆಮೇಲೆ ಬೇಜಾರು ಮಾಡ್ಕೊಂಡು ಎಷ್ಟು ಮಾಡಿದ್ರೂ ಅದು ಫಾರ್ಮ್ ಓಪನ್ನೇ ಆಗ್ತಿಲ್ಲ. ಹಾಗಾಗಿ ಬೇಜಾರು ಮಾಡಿಕೊಂಡು ಸ್ವಲ್ಪ ಬೇಜಾರು ಮಾಡಿಕೊಂಡೆ. ನನಗೆ ಹೇಳು ಬಂದಂಗೆ ಆಯ್ತು ನನಗೆ, ಸೊ ಏನಪ್ಪ ಇದು ಹಿಂಗಾಯಿತು ಅಂತ ಹೇಳೋದು. ಹಾಗೇ ಒಂದೊಂದ್ಸಲ ಒಂಥರ ರಗಳೇ ರಗಳೇ ಥರ ಆಗುತ್ತೆ. ಒಂದೊಂದ್ಸಲ ಎಲ್ಲ ಒಂದೊಂದು ಫಾರ್ಮ್ ಎಲ್ಲ ಬರ್ತಿತ್ತು ಅವಾಗ ಫಸ್ಟ್ ಯೂಟ್ಯೂಬ್ ಶುರು ಮಾಡಿದಾಗ, ರಾತ್ರಿ 2 ಗಂಟೆ 3 ಗಂಟೆ ತನಕ ಬೇರೆ ವೀಡಿಯೋಗಳು ನೋಡೋದು ತುಂಬೋದು ಅದೆಲ್ಲ ಮಾಡ್ತಾಯಿದ್ದೆ. ಇದನ್ನು 3-4 ವೀಡಿಯೋ ನೋಡಿ ರೆಫರ್ ಮಾಡ್ತಾಯಿದ್ದೀನಿ, ಯಾರಿಗೊಬ್ಬರಿಗೆ ಮೆಸೇಜ್ ಕೂಡ ಹಾಕಿದ್ದೀನಿ ನೋಡೋಣ ಏನಾದರೂ ಹೆಲ್ಪ್ ಮಾಡ್ತಾರಾ ಅಂತೇಳಿ. ಅದು ಯಾವುದೋ ಒಂದು ಫಾರ್ಮ್ ಓಪನ್ನೇ ಆಗ್ತಿಲ್ಲ, ನೀವು ಫಾರ್ಮನ್ನು ತುಂಬಬೇಕು, ಅದು ಓಪನ್ನೇ ಆಗ್ತಾಯಿಲ್ಲ. ಎಂಥ ಮಾಡೋದಂತ ಅರ್ಥ ಆಗ್ತಾಯಿಲ್ಲ. ಇನ್ನೂ ತುಂಬ ಟೈಮ್ ಇದೆ, 2 ತಿಂಗಳು, ಅಷ್ಟೊಳಗೆ ಓಪನ್ ಆಗುತ್ತೋ ಏನೋ ಎಂಥದ್ದು ನಂಗೆ ಗೊತ್ತಿಲ್ಲ. ನಂಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದೇನಾದರೂ ಆದರೆ ನಮಗೆ ಯೂಟ್ಯೂಬ್ ಚಾನಲ್ಗೆ ಹೊಡೆತ ಬೀಳುತ್ತೆ. ಹಾಗಾಗಿ ಅದೇ ನಮ್ಮನೆಯವ್ರು ಈಗ ಎಲ್ಲಿಗೆ ಹೋಗೋಣ ಅಂದರು, ಚಿನ್ನಿದ್ದು ಕಾಲೇಜ್ ಮುಗೀತಂತೆ ಫೋನ್ ಮಾಡಿದ್ಲು, ಹಾಸ್ಟೆಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ನಾನು ಅಲ್ಲಿ ಊಟ ನಾವು ಸ್ವಲ್ಪ ಮಾಡಿದೆ ಅಲ್ಲ, ನಂಗೆ ಯಾಕೋ ಇದಾಗಿದ್ದಕ್ಕೆ ಸೇರ್ತಾನೇ ಇರಲಿಲ್ಲ ಊಟ. ನಾನು ನಮ್ಮನೆಯವ್ರಿಗೆ ಹಾಕಿ ಹಾಕಿ ನನ್ನ ಪಾಯಸ ಮಾತ್ರ 2 ಸಲ ತಿಂದೆ ಅಷ್ಟೇ. ಸ್ವೀಟ್ ತಿನ್ನೋಣ ಅನ್ಸೋದು ಅನ್ನ ಏನು ಹಿಂಗೆ ಒಳಗೆ ಹೋಗ್ತಿರ್ಲಿಲ್ಲ. ಇಲ್ಲಿ ಬಂದಳು ಒಂದು ರೊಟ್ಟಿ ಬದನೆಕಾಯಿ ಚಟ್ನಿ ಹಚ್ಕೊಂಡು ತಿಂದೆ. ಬದನೆಕಾಯಿ ಚಟ್ನಿ ತುಂಬ ಚೆನ್ನಾಗಾಗಿದೆ. ಅದೇ ಬಾಕ್ಸ್ ಮುಚ್ಚಳ ಎಲ್ಲ ತೆಗೆದು ಇಟ್ಟಿದ್ದೀನಿ. ಚಿನ್ನಿ ಹಾಸ್ಟೆಲಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು, ನಮ್ಮನೆಯವರದೆ ಕರ್ಕೊಬರ್ತೀನಿ ಅಂತ ಅವರು ಹೋದರು. ನಾನು ಬರೋದ್ರಿಗೆ ಎದುರು ರೆಡಿಯಾಗಿರು ಅಂತ ಹೇಳಿದ್ರು. ಟ್ರೈಪೋಡ್ ಎಲ್ಲ ಕಾರಲ್ಲೇ ಬಿಟ್ಟು ಬಂದಿದ್ದೀವಿ, ಹಾಂ ಅದೇ KRS ಹೋಗೋಣ ಅಂತ ಹೇಳಿದ್ರು. ನೋಡೋದು ಏನಾಗುತ್ತೆ ಏನು ಅಂತ ಹೇಳಿ. ತಲೆನೋವಿನ ಮಾತ್ರನೂ ಇದೆ, ತಿನ್ನಲ್ಲ ಏನು ನೋಡ್ತಾ ಇದ್ದೀನಿ. ಬೆಳಗ್ಗೆ ತಂಡಿ ಮಾತ್ರ ತಿಂದಿದೆ, ಈಗ ತಲೆನೋವಿನ ಮಾತ್ರ ಮತ್ತೆ ಬೇಡ ಅಂತ ಸುಮ್ಮನೆ ಅದೇ. ನಾನು ಕೂಡ ಚೆನ್ನಾಗಿ ನೀರು ಕುಡಿದು ಇವತ್ತು ರಾತ್ರಿ ಫುಲ್ಲು ನಿದ್ದೆ ಮಾಡಿದ್ರೆ ಆರಾಮಾಗ್ಬಿಡ್ತೀನಿ. ನಮಗೆ ಏನಾಯ್ತು ಗೊತ್ತಾ, ಈ ಸಲ ಬೇರೆ ರೂಮ್ ಸಿಕ್ಕಿದೆ. ರೂಮ್ ಏನು ಹಂಗೆ ಒಂದು ಅಷ್ಟೇ, ಏನು ನಮಗೆ ಕಾಲೇಜ್ ಎದುರಿಗೆ ಬೇಕು ಆದ್ರಿಂದ AC ಒಂದು ತೊಗೊಂಡ್ವಿ ಅಷ್ಟೇ. ಮತ್ತೆ ಇದು ಮಂಚ ದೊಡ್ಡದಿದೆ. ಹೋದ ಸಲ ನಮಗೆ ಅದ್ರ ಆಪೋಸಿಟ್ ಸಿಕ್ಕಿತ್ತು, ರೋಡ್ದು ಸೈಡ್ ಫೇಸಿಂಗ್ದು ಕೊಡಿ ಅಂದರೆ ಅವರಂದ್ರು ಬೇಡ ಮೇಡಮ್ ರಾತ್ರಿ ತುಂಬ ಇದಾಗುತ್ತೆ ನಿಮಗೆ, ಬೇಡವೇ ಬೇಡ ಅಂತ ಹೇಳಿ ಕೊನೆ ಇದನ್ನು ಕೊಟ್ಟರು. ಅದು ತೋರಿಸಿದ್ರು, ಹೊಸ ಸಿಕ್ಕಿದ್ದು ಸಿಕ್ಕಿತ್ತು ನಮಗೆ ರೂಮು, ಅದು ಬೇಡ ಅಂತೇಳಿ ನಾವು ಇದನ್ನು ತೊಗೊಂಡ್ವಿ. ಹೊಸ ಇದು ಬೇರೆದು ಅದ್ರ ಆಪೋಸಿಟ್ಟೇ ತೊಗೊಂಡ್ವಿ. ಮಂಚ ದೊಡ್ಡಕ್ಕಿದೆ, ಚಿನ್ನಿನೂ ಇಲ್ಲೇ ಉಳಿತೀನಿ ಅಂತಿದ್ದಾಳ, ಹಂಗಾಗಿ ದೊಡ್ಡದೇ ಇರಲಿ ಅಂತ ಇದನ್ನೇ ತೊಗೊಂಡ್ವಿ. ಅದೇ ಈಗ ಎಲ್ಲಿಗೆ ಹೋಗೋದು ಏನು ಎತ್ತ ಅಂತ ನೋಡಿಲ್ಲ. ತಲೆಯಲ್ಲಿ ಒಂದು ಹುಳ ಬಿಟ್ಕೊಂಡಿದ್ದೀನಿ, ಮೈಸೂರಿಗೆ ಬಂದು ತಲೆಯಲ್ಲಿ ಹುಳ ಬಿಟ್ಕೊಂಡು ಆ ಥರ ಆಯಿತು. ಚಿನ್ನಿ ಹಾಸ್ಟೆಲಿಗೆ ಹೊರಟಿದ್ಲ ಅಂತ ಅವ್ರ ಡ್ಯಾಡಿಗೆ ಇಲ್ಲ ಬಾ ಅಂತ ಹೇಳಿ ಇಲ್ಲೇ ರೂಮಿಗೆ ಕರ್ಕೊಂಡು ಬಂದರು. ಅವಳು ಮತ್ತೆ ರೂಮಿಗೆ ಹೋಗಿ ಬಟ್ಟೆಲ್ಲ ಚೇಂಜ್ ಮಾಡಿ ಬರ್ತಾಳೆ. ನಾನು ಹೋಗ್ತೀನಿ ಅವಳ ಜೊತೆಗೇ ಹಾಸ್ಟೆಲಿಗೆ, ಯಾಕಂದರೆ ಅಲ್ಲಿ ಪೇರೆಂಟ್ಸ್ ಬಂದಿದ್ದೀವಿ ಅಂತೇಳಿ ಸಿಗ್ನೇಚರ್ ಎಲ್ಲ ಹಾಕೋದಿರುತ್ತೆ. ಹಾಗಾಗಿ ಅವಳು ಹಾಸ್ಟೆಲಿಗೆ ಇವತ್ತು ಊಟಕ್ಕೆ ಹೋಗಿರ್ಲಿಲ್ಲಂತೆ, ಯಾಕಂದರೆ ನಾನು 2 ಗಂಟೆಗೆ ಬರ್ತೀವಿ ಅಂತ ನಾವು ಹೇಳಿದ್ವಲ್ಲ ಬೇಗ. ಹಾಗಾಗಿ ಆಮೇಲೆ ಅವಳು ಫ್ರೆಂಡ್ಸ್ ಎಲ್ಲ ತಂದಿರೋ ತಿಂಡಿನೇ ತಿಂದು ಕುತ್ಕೊಂಡಿದ್ಲಂತೆ. ಹಾಗಾಗಿ ಬಂದೋಳೆ ತಿಂಡಿನ ತಿಂತಾ ಇದ್ಲು. ಅವಳು ರೊಟ್ಟಿನ ಸ್ವಲ್ಪ ಜಾಸ್ತಿ ತೊಗೋಬಾ ಅಂತ ಹೇಳಿದ್ಲು, ಯಾಕಂದರೆ ಹಾಸ್ಟೆಲಲ್ಲೂ ಅವಳು ಫ್ರೆಂಡ್ಸ್ ಇಬ್ಬರಿದ್ದಾರೆ, ಅದರಲ್ಲೂ ಒಬ್ಬಳು ಪಾಪ ಇವಳಿಗೆ ತಿಂಡಿ ಎಲ್ಲ ಪದೇ ಪದೇ ತಂದು ಕೊಡ್ತಾಳೆ. ಅವಳು ಯಾವಾಗಲೂ ಹೋಗ್ತಿರ್ತಾಳೆ ಊರಿಗೆ ಶನಿವಾರ ಭಾನುವಾರ, ಸೋಮವಾರ ಬರಬೇಕಿದ್ರೆ ಪಾಪ ಅವರಮ್ಮ ಎಲ್ಲ ಥರ ತಿಂಡಿನೂ ಇವಳಿಗೆ ಅಂತ ಜಾಸ್ತಿ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಕೂಡ ರೊಟ್ಟಿ ಮತ್ತು ಚಟ್ನಿನ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು ಬಂದಿದ್ದೆ. ಹೊರಟು ಈಗ ಚಿನ್ನಿನ ತಿಂಡಿ ತಿಂದು ತಿಂಡಿ ತೊಗೊಂಡು ಹೊರಟಳು. ರೊಟ್ಟಿ ಉಳಿದಿತ್ತು ಅದನ್ನು ಫ್ರೆಂಡ್ಸೇ ಕೊಡ್ತಾಳತ್ತೆ. ಹೋಗಿ ಕೈಕಾಲ್ ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಿ ಬರ್ತೀವಿ. ನಾನು ಫಸ್ಟ್ ಈ ರೂಮಲ್ಲಿ ಇದ್ವಿ, ಇದೆ ಮೊಬೈಲ್ ಈ ರೂಮ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ರೋಡ್ ಫೇಸಿಂಗ್ದು ರೂಮ್ ಇತ್ತು, ಅದು ಬೇಡ ಅಂತ ಹೇಳೋದು. ದೇವಸ್ಥಾನದಲ್ಲಿ ಬಾಳೆಹಣ್ಣು ಕೊಟ್ಟಿದ್ರಲ್ಲ ಅದನ್ನು ಒಯ್ದು ಕೊಡು ಅಂತ ಹೇಳಿದೆ. ಈಗ ಅದೇ ಅವಳು ಬಟ್ಟೆ ಹಾಕ್ಕೊಂಡು ಬರ್ತಾಳೆ. ಟೈಮ್ ಬಂದು 5:00 ಆಯಿತು. ನನ್ನ ವಾಚಿನ ಬೆಲ್ಟು ಕಿಲ್ಟು ಎಲ್ಲ ಹರಿದಿದ್ದಾಳೆ. ಅವಳು ವಾಚು ನನಗೆ ಕೊಟ್ಟಿದ್ದು. ಅದರಲ್ಲಿ ಏನಂದರೆ ನನಗೆ ಟೈಮ್ ಯಾಕೋ ಸೆಟ್ಟೇ ಆಗ್ತಾಯಿಲ್ಲ, ಅಂದರೆ ಅದು ಟೈಮ್ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ, ಸ್ವಿಚ್ ಆಫ್ ಆದಾಗೆಲ್ಲ ಒಂದೊಂದ್ಸಲ. ಅದಕ್ಕೇ ಲೆಟ್ರ್ ಬರೆಯೋದು ನೋಡಿ, ಊರಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ಬರಿಬೇಕಂತೆ. ಮತ್ತೆ ಇಲ್ಲೇ ನಿಂತ್ಕೊಂಡು ಲೆಟ್ರ್ ಬರೀತಾಯಿದ್ದಾಳೆ. ಕಾಲೇಜಿಗೆ ಹೋಗ್ತಾಳೆ, ಬ್ಯಾಗಲ್ಲಿ ಒಂದು ಪೆನ್ ಇಲ್ಲ, ನಾನು ಕೇಳ್ತಾಳೆ ಪೆನ್ ಎಲ್ಲಿದೆ ಅಂತೇಳಿ. ನಮ್ಮನೇರು ಇನ್ನೂ ಬಂದಿಲ್ಲ. ಈಗ ಅದೇ ಯಾವುದೋ ಅವಳ ಫ್ರೆಂಡ್ ಒಬ್ಬಳು ಇದನ್ನು ಕಳಿಸ್ತಾಳಂತೆ, ಲೊಕೇಶನ್ ಕಳಿಸ್ತಾಳಂತೆ. ಅದು ಯಾವುದೋ ದೇವಸ್ಥಾನ ಚೆನ್ನಾಗಿದೆ, ದೇವಸ್ಥಾನ ಅಲ್ಲ ಅಂತದು, ಹಳೆ ದೇವಸ್ಥಾನ ಇದೆಯಾ ಅಂತಾದರೆ ಮೀನಾಕ್ಷಿಪುರ ಸನ್ಸೆಟ್ ಅಂತ ನೋಡೋದಕ್ಕೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ. ಹಾಗಾಗಿ ಬೇಗ ಬೇಗ ಅಲ್ಲಿಗೆ ಹೊರಟ್ರಿಗೆ ಹೋಗೋಣ ಅಂತ. ಹಾಗೆ ಅಲ್ಲಿಂದ KRS ಹೋಗ್ತೀವಿ, ಆಮೇಲೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀವಿ ಏನು ಅಂತ. ಬರ್ರಿ, ನಮ್ಮನವ್ರಿಗೆ ಒಂದು ಬ್ಯಾಗ್ ನೇತಾಕಿದ್ದೀನಿ, ಅದು ಲ್ಯಾಪ್ಟಾಪ್ ಎಲ್ಲ ಇದೆಯಲ್ಲ ಅದನ್ನು ಕಾರಲ್ಲೇ ಇಟ್ಟು ಹೋಗೋಣ ಅಂತ ಹೇಳಿ. ಬಿಡೋದು ಬೇಡ ಅಂತೇಳಿ ನಾನು ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ನಿಮ್ಮ ಹಣ ಹೊಡಿಯೋದು ನೋಡಿ, ಕೇಳಿಸ್ತೀನ ಯಾರು ಅದಕ್ಕೆ
ಯಾರಿಗೆ ಹಾಂ ಹೊರಟ್ವಿ. ಚಿನ್ನಿ ಹಾಸ್ಟೆಲಿಗೆ ಹೋಗಿದ್ವಲ್ಲ, ಅಲ್ಲಿ ವಾರ್ಡನ್ನು ಪಪ್ಸ್ ಕೊಟ್ಟಿದ್ದಾರೆ. ಚಿನ್ನಿ ಪಪ್ಸ್ ತರೋದಕ್ಕೆ ಹೋಗಿದ್ಲ, ಅದಕ್ಕೇನೆ ಮಮ್ಮಿಗೆ ಒಂದು ಕೊಡು ಅಂತ ಕೊಟ್ರಂತೆ. ಅದಕ್ಕೇನೆ ಡ್ಯಾಡಿನೂ, ನಾನು ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ, ಡ್ಯಾಡಿನೂ ಇದ್ದಾರೆ ಅದ್ರಂತೆ. ಬಿದ್ದು ಬಿದ್ದು ನಗ್ತಾ ಇದ್ರಂತೆ ಅವರು. ಚಿನ್ನಿನ ನಮ್ಮ ಜೊತೆಗೆ ಉಳಿಸ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ, ಹ್ಞೂ ಅಂತ ಹೇಳಿದ್ರು, ಏನೋ ಕೇಳಲಿಲ್ಲ. ನಾವು ಇಲ್ಲೇ ಇದ್ದೀವಿ, ಏನು ಬೇಕಾದರೂ ಮತ್ತೆ ಇಲ್ಲೇ ಪಟ್ಟಿಗಿಟ್ಟು ಅಂತ ಹೋಗಿ ಬರ್ಬೋದಲ್ಲ ಅಂತೇಳಿ ನಾವು ಅದೇ ಕಾರಣಕ್ಕೆ ಇಲ್ಲೇ ರೂಮ್ ಮಾಡೋದು ಯಾವಾಗಲೂ. ನಮಗೆ ಇದು ಒಂಥರ ಈಸಿನೂ ಅನಿಸುತ್ತೆ. ಈಗ ಚಿನ್ನಿ ಹಾಸ್ಟೆಲ್ ಪಪ್ಸ್ ಹೇಗಿದೆ ಅಂತ ಅವ್ರು ಡ್ಯಾಡಿ ತಿಂದು ಟೇಸ್ಟ್ ನೋಡ್ತಾರೆ, ಯಾಕಂದರೆ ಯಾವಾಗಲೂ ಅದು ಚೆನ್ನಾಗಿಲ್ಲ. ರೀ ರೂಮ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಲ್ಲ ಗೊತ್ತಾ ನಮ್ಮ ಮಗ, ನನ್ನ ಮಗಳು ಅವಾರ್ಡ್ ಏನಾದ್ರು ಇದ್ದರೆ ಅವಳಿಗೆ ಕೊಡಬೇಕು ಅಂತ. ಇದು ಟ್ರೈಪಾಡ್ ಹಿಂಗಾಗೈತಲ್ಲ, ರಿಪೇರಿ ಮಾಡಿ ಮಾಡಿ ನನಗೂ ಸಾಕತ್ತೆ. ಕಾಫಿ ಏನಾದ್ರು ಕುಡಿಬೇಕು. ಪಲ್ಯ ಚೆನ್ನಾಗಿದೆಯಾ ಅಲ್ರಿ ಫಸ್ಟು? ಎಂಥ ಪಲ್ಯನ ಕಪ್ಪ ಐತಲ್ರಿ, ಅದು ಏನಿದ್ರು ತಿಂತಾರೆ. ನಾವು ಚೆನ್ನಾಯ್ತಾ ತಿಂತೀನಿ ನೋಡೋಣ ಹೆಂಗಿದೆ. ಚೆನ್ನಾಗಿದೆಯಪ್ಪ, ಏನೂ ಆಗಿಲ್ಲ, ತಣ್ಣಗಿದೆ ಅಷ್ಟೇ. ನಮ್ಮ ರಿಪ್ಪನ್ ಪೆಟ್ಟಲೆಲ್ಲ ಸಿಗುತ್ತಲ್ವಾ ಅದೇ ಥರ ಇದೆ. ಆದರೆ ಮಕ್ಕಳಿಗೆ ಸಂಜೆ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಇಷ್ಟು ಹೊಟ್ಟೆ ತುಂಬೋದಿಲ್ಲ, ಬೇರೆ ಏನಾದರೂ ಆದರೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ. ಚೆನ್ನಾಗಿದೆ, ನಾನು ಅರ್ಧ ತಿಂದಿದ್ರಲ್ಲ ಅದನ್ನೇ ಇಸ್ಕೊಂಡಿದ್ದೀನಿ. ಪಲ್ಯನೂ ಚೆನ್ನಾಗಿದೆ, ನೋಡೋಕ್ಕೊಂಥರ ಕಪ್ಪಿದೆ, ಪರವಾಗಿಲ್ಲ. ನಮಗೇನು ಗೊತ್ತವಳು ಅಂತಾಳೆ, ನೀವು ಯಾವಾಗೋ ಅಪರೂಪಕ್ಕೆ ಒಂದ್ಸಲ ಬರ್ತೀರಲ್ಲ, ನಿಮಗೆ ಅದು ಇಷ್ಟ ಆಗುತ್ತೆ, ನಾವು ದಿನ ಅದನ್ನೇ ತಿಂತಿದ್ದು ಬೇಜಾರಾಗುತ್ತೆ ಅಂತ. ಮತ್ತೆ ಮನೇಲೂ ಹಂಗೆ ಅಲ್ವಾ, ಅವಳೆಲ್ಲ ಕೇಳ್ತಾಳೆ ಚಿನ್ನಿಗೆ ಅದೊಂದು ಹೋಗೋಣ ಟೆಂಪಲ್ಗೆ ಅಂದ್ರಲ್ಲ ನಮ್ಮ ಮನೇಲಿ ಬೇಡಂತ. ಈಗ ಇದಕ್ಕೆ 6 ಗಂಟೆ ಅಲ್ಲ, ಕರೆಕ್ಟಾಗಿ ಈಗ KRS ಹೋದ್ರೆ ನೀವು ಕರೆಕ್ಟಾಗಿ ಇರ್ತೀರಂತ. ಅವ್ರು ಹೆಂಗೆ ಗೊತ್ತಾ, ಯಾವಾಗಲೂ ಹಂಗೇನೆ. ನಾನು ಅವತ್ತು ಜೋಗ ಕರ್ಕೊಂಡೋಗಿದ್ದೆ ಅಲ್ಲ, ಅವತ್ತು ಬ್ರಿಟಿಷ್ ಬಂಗ್ಲೋ ಹತ್ರ ಹೋಗೋಣ ಅಂತ. ನಾನು ಏ ಬೇಡ ಬೇಡ ಬೇಡ, ಊಟ ಮಾಡ್ಬೇಕು, ಹಶುವಾಗಿದೆ ಹಶುವಾಗಿದೆ ಅಂತ ಹೇಳಿ ಲೆಫ್ಟು ರೈಟು ಮತ್ತೆಲ್ಲ ವಾಪಸ್ ಬಂದಾಗ. ಚಿನ್ನಿ ಸೌತೆಕಾಯಿ ಒಯ್ದ್ಯಾ? ಸೌತೆಕಾಯಿ ಎಲ್ಲ ರೂಮಲ್ಲೇ ಇದ್ದಾವ, ಕೊಡಬೇಕಿತ್ತು. ಒಂದು 1.1 ಕಿಲೋಮೀಟರ್ ಎಷ್ಟೊಂದು ತರಕಾರಿಗಳು ಇಷ್ಟು ಫ್ರೆಶ್ ಆಗಿರೋದು ಮಾಡ್ತಾರೆ ಗೊತ್ತಾ. ಅಲ್ಲಿಗೆ ಬೇಡ ಅಂತೀಗ, ಸೀದಾ KRS ಹೋಗೋದಂತ. ಅವಳಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿತ್ತು ಅಂತ. ಹಂಗೆ ನಮ್ಮನೆಯವರು ನಾವೆಲ್ಲರೂ ಹೋಗೋಣ ಅಂದ್ರೆ ಒಂದ್ಸಲ ಬಂದಿದ್ದೀನಿ ಇದ್ರಲ್ಲೇ ಶಾರದಾ. ಈಗ ಅದಕ್ಕೆ ಝೂ ಕ್ಯಾನ್ಸಲ್ ಮಾಡಿದೀವಿ, ಮೈಸೂರ್ ಪ್ಯಾಲೇಸ್ ಕ್ಯಾನ್ಸಲ್ ಮಾಡಿದೀವಿ, ಯಾಕಂದ್ರೆ ಅದು ನೋಡಿದೀವಲ್ಲ, ಸ್ವಲ್ಪ ಹೊರಗಡೆದೆಲ್ಲ ನೋಡೋಣ ಅಂತ. ನಾನು ಅಷ್ಟೇನೆ, ಚಿನ್ನಿ ಸಣ್ಣವಳಿರ್ಬೇಕಿದ್ರೆ ನಾನು ಅದನ್ನು ನೋಡಿದೀವಿ ಒಂದ್ಸಲ. ಅಂದ ಚಿನ್ನಿ ನಾನು ಚಿನ್ನಿ ಸಣ್ಣವಳಿದ್ಲು ಅವಾಗ ಬಂದಿದ್ವಿ ನಾವು, ಅವಾಗ ಕಾರ್ ಇರ್ಲಿಲ್ಲ ನಮ್ದು, ಬಸ್ಸಿಗೆ ಬಂದಿದ್ವಿ. ಅವಾಗೆಲ್ಲ ಒಳಗಡೆ ಎಲ್ಲ ಓಡಾಡಿದ್ವಲ್ಲ, ಈಗ ಅದೇ ಹೊರಗಡೆ ಏನೇನಿದೆ ಅಂತ ಹೇಳಿ ನೋಡೋಣ ಅಂತ. ಚಾಮುಂಡಿ ಬೆಟ್ಟಕ್ಕಂತೂ ಹೋಗ್ಲೇಬೇಕು, ನಾವು ಹೋದ್ಸಲ ಬಂದಾಗ ಹೋಗಿಲ್ಲ. ನಾವು ಹಂಗೆ ಚಿನ್ನಿದ ಅಡ್ಮಿಷನ್ ಮಾಡಿ ಹೋಗ್ಲಿ ಅಂತ. ತರಕಾರಿಗಳು ಗೊತ್ತಾ ಎಷ್ಟು ಚೆನ್ನಾಗಿತ್ತು, ಹಾಗಲಕಾಯಿ ಎಲ್ಲ. ಹೋಗಿ ಇನ್ನು 1.1 ಕಿಲೋಮೀಟರ್ 600 ಮೀಟರ್ ಆದ್ಮೇಲೆ ಲೆಫ್ಟ್. ಈಗ ಅದೇ KRS ಹೋಗೋಣ ಅಂತ ಇದ್ದೆ ಅಂತ ಹೊರಟಿದ್ವಿ ನೋಡೋಣ. ಎಲ್ಲಾದ್ರೂ ಹೋಗ್ಬೇಕಿದ್ರು ಆ ಟೆಂಪಲ್ಗೆ ಹೋಗಿ ಹೋಗಂಗ್ ಮಾಡ್ಕೊಳ್ಳೋಣ ರೀ. ನಾವು ಡ್ಯಾಡಿಗೆ ತುಂಬಾ ದಿನದಿಂದ ಸ್ಟ್ರೀಟ್ ಫುಡ್ ತಿನ್ಬೇಕು ಅಂತ ಆಸೆ ಆಗಿದೆಯಂತೆ. ಅದಕ್ಕೆ ಮಗಳು ಕೇಳ್ತಾ ಇದ್ದಾರೆ ಎಲ್ಲಿ ತಿನ್ನೋಣ ಎಲ್ಲಿ ತಿನ್ನೋಣ ಅಂತ ಹೇಳಿ. ನನಗೆ ಫಸ್ಟೇ ಹೇಳಿದ್ದಾರೆ ನೀನು ಏನೂ ಬಾಯಿ ತೆಗಿಯೋ ಆಗಿಲ್ಲ, ನಾನು ಏನಾರು ತಿಂತೀನಿ ಏನಾರು ಮಾಡ್ಕೊಂತೀನಿ ಅಂತ ಹೇಳಿ. ಅದಕ್ಕೆ ನಾ ಬೆಳಗ್ಗೆನೂ ಏನೂ ಹೇಳಲಿಲ್ಲ ನಾನೇನೆ ಇವತ್ತು. ಅದು ಮುಖ್ಯ, ಅದು ತಿಂತೀನಿ ಇದು ತಿಂತೀನಿ ಅಂತ ಹೋದ್ರೆ ಅಲ್ಲಿ ನೋಡಿದ್ರೆ ಎಂಥದೂ ಇಲ್ಲ, ಬರೀ ಇಡ್ಲಿ ವಡ ಬಿಟ್ಟರೆ ಏನೂ ಇಲ್ಲ. ನಾನು ಒಂದು ಡಿಪ್ ಇಡ್ಲಿ ತಗೊಂಡೆ, ನಂದು ಕೆಪಾಸಿಟಿ ಅಷ್ಟೇನೆ. ರೊಟ್ಟಿ ಬಜ್ಜಿ ಚೆನ್ನಾಗಿತ್ತು, ಚಿನ್ನಿನೂ ತಿಂದು ಚಿನ್ನಿ ಫ್ರೆಂಡ್ಸಿಗೆ ಒಯ್ಕೊಡ್ತೀನಿ ಅಂತ ಅವರಿಗೆ ಕೊಟ್ಲು, ರಾತ್ರಿಗೆ ಆಗುತ್ತೆ ಅಂತ. ಅವ್ಳ ಫ್ರೆಂಡು ಬೆಳಗ್ಗೆ ಊರಿಂದ ಬರೋಳು ಪುಳಿಯೋಗರೆ ತಂದಿದ್ಲಂತೆ. ಅಷ್ಟೇ ಬನ್ನಿ, ಈಗ KRS ಹೋಗಿ ನಿಮಗೂ ತೋರಿಸ್ತೀನಿ ಸ್ವಲ್ಪ. ನಾನು ನೋಡಿದೆ ಭಾಳ ವರ್ಷಗಳಾಗಿತ್ತು.
ಚಿನ್ನಿ ಹೇಳಿರೋ ದೇವಸ್ಥಾನಕ್ಕೆ ಹೋಗಿದ್ರೆ ನಾವು ತುಂಬ ದೊಡ್ಡ ತಪ್ಪು ಮಾಡಿಬಿಡ್ತಿದ್ವಿ ಅನ್ನಿಸ್ತು. ನಮ್ಮನೆಯವ್ರು ಹೇಳಿದ್ದೆ ಸರಿ ಆಯಿತು. ಆದರೆ ನಾವು ಹೋಗಿರೋ ಟೈಮ್ ಕೂಡ ಸ್ವಲ್ಪ ಮುಂಚೆ ಹೋಗಬೇಕಾಗಿತ್ತು, 4:30-5 ಗಂಟೆಗೆ ಅಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಚಿನ್ನಿ ಕಾಲೇಜ್ ಮುಗಿಸಿ ಬರೋದು ಲೇಟ್ ಆಯಿತು, ಮತ್ತು ಅವಳು ರೆಡಿ ಆಗೋದು ಲೇಟ್ ಆಯಿತು. ಹಾಗಾಗಿ ನಾವು ಹೋಗೋಷ್ಟೊತ್ತಿಗೆ ಕತ್ಲೆ ಕತ್ಲೆ ಥರ ಆಗೋಗಿತ್ತು. ಕತ್ಲೆ ಥರ ಏನು, ಕತ್ಲೇ ಆಗೋಗಿತ್ತು. KRS ನಮಗೆ ನೋಡೋಕ್ಕೆ ಆಗಿಲ್ಲ. ಮ್ಯೂಸಿಕ್ ಫೌಂಟೈನ್ ಒಂದು ನೋಡಿದ್ವಿ ಅಷ್ಟೇ. ಇವತ್ತು ಇಲ್ಲಿಗೆ ಬಂದಿದ್ದು ಸ್ವಲ್ಪ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಮುಂಚೆ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ನಾವು ಫಸ್ಟು ಚಿನ್ನಿ ಜೊತೆಗೆ ಬಂದಾಗ ನೋಡಿದ್ರಲ್ಲ, ಆಗಲೇ ಫೋಟೋ ಹಾಕಿದ್ದೆ, ತುಂಬ ಸಣ್ಣ ಇದ್ಲು. 2007 ನಾವು ಬಂದಿದ್ದು ಆವಾಗ, ಈಗ 2024 ಅಂದರೆ ಹತ್ತಿರ 17 ವರ್ಷದ ನಂತರ ನಾವೀಗ ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ. ನಮಗೆ ಇದೊಂದು ತುಂಬ ಒಂದು ಮೆಮೊರಿ ಥರ ಇತ್ತು, ಯಾಕಂದರೆ ನಮಗೆ ಆವಾಗ ಬಸ್ಸು ಅಲ್ಲಿ ತನಕ ಬಂದಿರಲಿಲ್ಲ ಅನಿಸುತ್ತೆ. ನಾನು ನಮ್ಮನೆಯವರು ಇಲ್ಲಿಂದ ರೋಡ್ ತನಕ ನಡ್ಕೊಂಡು ಹೋಗಿ ಸ್ವಲ್ಪ ದೂರ ನಡ್ಕೊಂಡೋಗಿ ಬಸ್ ಹತ್ತಿ ಹೋಗಿದ್ದ ನೆನಪಿದೆ. ನಾನು ಇಡೀ ದಿನ ನಡೆದಿದ್ದೆ ಆವತ್ತು, ನನಗೆ ಬಸ್ ಹತ್ತಿದ್ದೀನಿ, ನೆಕ್ಸ್ಟು ಬಸ್ಸಿಂದ ಕೆಳಗಡೆ ಕಾಲು ಇಡೋಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಕಾಲು ನೋವಾಗಿತ್ತು. ನಾವು ಬಸ್ ಸ್ಟ್ಯಾಂಡು, KSRTC ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲೇ ಪಕ್ಕದಲ್ಲೇ ನಾವು ರೂಮ್ ಮಾಡಿರೋದ್ರಿಂದ ನಮಗೆ ಅದೊಂದು ಈಸಿ ಅಂತ ಅನ್ನಿಸ್ತು. ನನಗೆ 17 ವರ್ಷ ಅಲ್ಲ, ಇವಾಗ ಯಾವಾಗೋ ಮೊನ್ನೆ ಏನು ಬಂದು ಹೋಗಿದ್ದೀನಿ ಅನ್ನೋ ರೀತಿ, ರೀ ನಾವು ಬಂದಾಗ ಹಿಂಗಿರಲಿಲ್ಲ, ನಾವು ಬಂದಾಗ ಹಿಂಗಿರಲಿಲ್ಲ ಅಂತ ನಮ್ಮನೆಯವ್ರ ಹತ್ರ 100 ಸಲ ಅಂದೆ. ನಮ್ಮನೆಯವರು ಇಲ್ಲ, ನಾವು ಅವ್ರು ಹೋದ ವರ್ಷ ಬಂದಿದ್ದರು ಈ ಟೈಮಲ್ಲಿ, ಹೋದ ವರ್ಷ ಅವ್ರು ಮೈಸೂರಿಗೆ ಬಂದಿದ್ದರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಟೂರಿಗೆ ಅಂತ. ನಾವು ಹೋದ ಸಲ ಬಂದಾಗೂ ಹೀಗೆ ಇತ್ತು ಅಂತ. ನಾವು ಆವಾಗ 17 ವರ್ಷದ ಹಿಂದೆ ಬಂದಾಗ ಒಂದು ಜನ ಇರಲಿಲ್ಲ ಗೊತ್ತಾ. ಇವತ್ತು ನೋಡಿದ್ರೆ ಆ ಕಾರ್ಗಳು ನೋಡೇ ನನಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತು, ಯಪ್ಪ ಹಿಂಗೆ ಇಷ್ಟು ಜನ ಇದ್ದಾರಾ ಅಂತ. ಅವತ್ತು ಯಾರೂ ಇರಲಿಲ್ಲ, ಏನೋ ಒಂದು 50-100 ಜನ ಇದ್ರೇನು ಅಷ್ಟೇ. ಇವತ್ತು ನೋಡಿದ್ರೆ ಜನ ಸಾಗರ ಇತ್ತು. ನಾವು KRS ಬಂದಾಗ ಅಲ್ಲಿ ಒಂದು 7 ಅಡಿನೋ ಎಷ್ಟೋ ಒಂದು ಹತ್ರದ್ದೊಂದು ಗಂಡಸು ಇದ್ದರು, ಅವ್ರ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಸಿಕ್ಕೇ ಇಲ್ಲ, ಕೆಲವೊಂದು ಫೋಟೋಗಳು ಮಾತ್ರ ಮೈಸೂರದ್ದು ಇದೆ. ಹಾಗೆಯೇ ಇಲ್ಲಿ ನಮ್ಮನೆಯವರು ಈಗ ಟಿಕೆಟ್ ತೊಗೊಳೋದಕ್ಕೆ ಕ್ಯೂದಲ್ಲಿ ನಿಂತಿದ್ರು. ಇಲ್ಲೇನು ಅಂತೇನು ಕ್ಯೂ ಇರಲಿಲ್ಲ, ಆದರೆ ನಾವು ಮ್ಯೂಸಿಕ್ ಫೌಂಟೈನ್ ನೋಡೋಕ್ಕೆ ಹೋಗ್ತಾ ಇರಬೇಕಿದ್ರೆ ಒಂದು ಜನ ಇದ್ದರು ಅಂದರೆ ನನಗೆ ಆಶ್ಚರ್ಯ ಆಯಿತು. ಆಮೇಲೆ ನಾವು KRS ಇಲ್ಲೇ ಎಲ್ಲ ನೋಡಿಬಿಟ್ಟು ನಾವು ಗಾರ್ಡನನ್ನು ಅಲ್ಲಿ ಮ್ಯೂಸಿಕ್ ಫೌಂಟೈನ್ ನೋಡೋಕ್ಕೆ ಹೋಗಬೇಕಾಗಿತ್ತು. ಸ್ವಲ್ಪ ನೋಡಿ ಅಷ್ಟು ಬೆಳಕಿತ್ತು. ಆಮೇಲೆ ನಾವೇನು ಮಾಡಿದ್ವಿ, ಮ್ಯೂಸಿಕ್ ಫೌಂಟೈನ್ ನೋಡಿಕೊಂಡು ಇಲ್ಲಿ ಬಂದು ನೋಡೋಣ ಅಂತ ಬಂದ್ವಿ. ಅಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ವಿ ನಾವು. ಬಂದಾಗ ಪೂರ್ತಿ ಕತ್ಲೆ ಆಗಿತ್ತು, ಏನೂ ಕಾಣ್ತಿರ್ಲಿಲ್ಲ, ಫೋಟೋ ಕೂಡ ತೆಗಿಯೋಕ್ಕಾಗ್ತಿರ್ಲಿಲ್ಲ, ಆ ಥರ ಇತ್ತು. ನಾವು 17 ವರ್ಷದ ಹಿಂದೆ ಬಂದಾಗ ಇಲ್ಲಿ ಬೋಟಲ್ಲಿ ಕೂಡ ಕರ್ಕೊಂಡು ಹೋಗ್ತಾ ಇದ್ದರು. ನಾವು ನಮ್ಮನೆಯವ್ರು ಅಂಥದ್ದೆಲ್ಲ ಹತ್ತೋದು ಆ ಥರದ್ದೆಲ್ಲ ಸ್ವಲ್ಪ ಹೆದರ್ತಾರಲ್ಲ, ಹಾಗಾಗಿ ನಾವು ಆ ಸಲನೂ ಬೋಟ್ ಹತ್ತಿರಲಿಲ್ಲ. ಈ ಸಲ ಅಂತೂ ಕತ್ಲೆ ಆಗಿತ್ತಲ್ವ, ಹಾಗಾಗಿ ನಿಲ್ಲಿಸಿದ್ರು ಅನಿಸುತ್ತೆ, ಯಾಕಂದರೆ ಅಲ್ಲಿ ಇತ್ತು ಬೋಟ್ಗಳೆಲ್ಲ. ಆಮೇಲೆ ನಾವು ಆ ಕಡೆ ಹೋದಾಗ ನಮಗೆ ಅಲ್ಲೊಬ್ಬರು ಹೇಳಿದ್ರು, 2 ಮ್ಯೂಸಿಕ್ ಶೋ ಇದೆ ಇನ್ನು, ನೀವೆರಡೂ ನೋಡ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾವು ಒಂದು ನೋಡಿದ್ವಿ, ಆಮೇಲೆ ಹಾಗೆ ಹೊರಟ್ವಿ. ಅದೊಂದು 10 ನಿಮಿಷ ಇಲ್ಲ 20 ನಿಮಿಷ ಅಷ್ಟೇ ಅನಿಸುತ್ತೆ. ನಾವೇ ಹೋಗಿ ಒಂದು ಕುತ್ಕೊಂಡ್ವಿ, ಕುತ್ಕೊಂಡು ಒಂದು 2-3 ನಿಮಿಷಕ್ಕೇ ಆ ಶೋ ಕೂಡ ಶುರುವಾಯಿತು. ಜನ ನೋಡಿ ಹೇಗಿದ್ದಾರೆ ಅಂತ ಹೇಳಿ, ನಮಗೆ ಕೂರೋದಕ್ಕೆ ಸೀಟ್ ಚೆನ್ನಾಗಿರೋದೇ ಸಿಕ್ತು. ನಾವು ಆರಾಮಾಗಿ ಕುತ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬ ಖುಷಿ ಅಂತ ಅನ್ನಿಸ್ತು. ನಾವು ಮೇಲೆ ಕುತ್ಕೊಂಡಾಗನೇ ನೋಡಿ ಎಲ್ಲ ಕಡೆ ಕತ್ಲಾಗಿತ್ತು, ಇನ್ನೂ ಜನ ಬರ್ತಾನೇ ಇದ್ದರು, ಶೋ ಮುಗಿಸ್ಕೊಂಡು ಹೋಗೋರು ಹೋಗ್ತಾ ಇದ್ದರು. ಜನ ನೋಡಿ ಅಪ್ಪ ಇಷ್ಟೆಲ್ಲ ಜನ ಇಲ್ಲಿ ಸೇರ್ತಾರ ಅಂತ ಅನ್ನಿಸ್ತು. ಒಂದ್ಸಲ ಹೆದರಿಕೆ ಕೂಡ ಆಯಿತು, ತುಂಬ ಜನ ಇದ್ದರೆ ನಂಗೊಂಥರ ಭಯ ಥರ ಅನಿಸುತ್ತೆ. ನಂಗೆ ಇವತ್ತು ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಏನೇನೋ ಕೆಟ್ಟ ಯೋಚನೆಗಳು ಬರುತ್ತಲ್ಲ, ಹಾಗೆಯೇ ಶೋ ಕೂಡ ಶುರುವಾಯಿತು. ಆದರೆ ನಿಮ್ಗೇನು ಮಾಡೋದು, ಮ್ಯೂಸಿಕ್ ಹಾಕೋ ಹಾಗಿಲ್ಲ ನಮಗೆ. ಅಲ್ಲಿ ಮ್ಯೂಸಿಕ್ ಹಾಕಿದ್ರೆ ನಿಮಗೆ ಅದು ಚೆನ್ನಾಗಿ ಅಂತ ಅನಿಸಲ್ಲ, ಪರವಾಗಿಲ್ಲ, ನಾನೇ ಒಂದು ಮ್ಯೂಸಿಕ್ ಹಾಕ್ತೀನಿ, ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಅದಷ್ಟು ಪಾಠನ ಸ್ಕಿಪ್ ಮಾಡಿ ನೋಡಿ. ಆ ಮ್ಯೂಸಿಕ್ ಫೌಂಟೈನ್ ಎಲ್ಲ ನೋಡಿಬಿಟ್ಟು ಇಲ್ಲಿ ಬೃಂದಾವನಕ್ಕೆ ಬಂದೆ. ಇಲ್ಲಿ ಕೂಡ ಆವಾಗ
ಮ್ಯೂಸಿಕ್ ಫೌಂಟೇನ್ ಫೌಂಟೇನ್ಗಳಿತ್ತು, ಮ್ಯೂಸಿಕ್ ಫೌಂಟೇನ್ ಅಲ್ಲ ಫೌಂಟೇನ್ಗಳಿತ್ತು. ಇವತ್ತು ನಮಗೆ ಈ ಕತ್ಲಲ್ಲಿ ಏನೂ ಕಾಣ್ತಿರ್ಲಿಲ್ಲ, ಸುಮ್ಮನೆ ನೋಡಿದ್ವಿ, ನಮಗೆ ಏನು ಗೊತ್ತೇ ಆಗಲಿಲ್ಲ. ಆಮೇಲೆ ಅಲ್ಲ ಒಂದಷ್ಟು ಫೋಟೋ ತೆಗಿಯೋಣ ಅಂತ ಹೋದ್ವಿ, ಅಲ್ಲಿ ಯಾವುದು ಫೋಟೋನೂ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆದರೂ ಒಂದು ನೆನಪಿಗೆ ಒಂದಷ್ಟು ಫೋಟೋಸ್ ಇರಲಿ ಅಂತ ಒಂದಷ್ಟು ತೆಕ್ಕೊಂಡ್ವಿ. ತುಂಬ ಜನ ಇಲ್ಲೂ ಕೂಡ ವಾಕ್ ಥರ ಮಾಡ್ತಾನೇ ಇದ್ದರು, ನೋಡ್ತಾನೂ ಇದ್ದರು. ಆದರೆ ಅಲ್ಲಿ ಏನೂ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ನೋಡ್ಬೋದು ಲೈಟ್ ಕೂಡ ತುಂಬ ಮಂದ ಬೆಳಕಿತ್ತು. ಹಾಗೆ ಅಲ್ಲಿ ಚಿನ್ನಿ ಒಂದು ಸಲ ಪಾಪ್ಕಾರ್ನ್ ತೊಗೊಂಡ್ಲು, ಆಮೇಲೆ ಅವಳು ಸೋಡಾ ಕುಡಿಬೇಕು ಅಂತ ಹೇಳಿದ್ಲು. ಹಾಗಾಗಿ ಇಲ್ಲಿ ಸೋಡಾ ತೊಗೊಂಡ್ವಿ, ಚೆನ್ನಾಗಿತ್ತು. ಮಸಾಲ ಸೋಡಾ ಆದ್ರೂ ನಮಗೆ ಸಾಗರ ಶಿವಮೊಗ್ಗದಲ್ಲೆಲ್ಲ ಸಿಗುತ್ತೆ ಗೊತ್ತಾ, ಅಷ್ಟು ರುಚಿ ಅಂತ ಅನ್ನಿಸ್ಲಿಲ್ಲ. ಮನೇಲಿ ಏನು ಗೊತ್ತಾ, ಚಿನ್ನಿ ಶ್ರೇಯು ಅವ್ರ ಡ್ಯಾಡಿ ಅವ್ರ ಮೂರು ಜನ ಒಂಥರ, ನಾನೊಬ್ಳೆ ಒಂಥರ. ನಾನು ಎಲ್ಲೂ ಹೊರಗಡೆ ಏನೂ ತಿನ್ನಲ್ಲ, ನಾ ಏನು ಕೇಳಿದ್ರು ಬೇಡ ಬೇಡ ಅಂತೀನಿ. ಅವ್ರು ಕುಡಿದಿದ್ರಲ್ಲೇ ಒಂಚೂರು ಮಾತ್ರ ಕುಡಿದೆ. ಇವತ್ತು ಫುಲ್ ಮೂನ್ ಇತ್ತು, ಬುಧವಾರ ಬೇರೆ ಆಗಿತ್ತು. ಮತ್ತು ಹೇಳಿದೆ ಅಲ್ಲ ನಾನು ನಿನ್ನೆ ವಿಡಿಯೋದಲ್ಲೇ, ಹುಣ್ಣಿಮೆ ಆಗಿತ್ತಲ್ವ, ಹಾಗಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಳ್ಳೆ ಬೆಳದಿಂಗಳು ಊಟ ಮಾಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಚಿನ್ನಿ ಅದೇ ವಿಡಿಯೋ ಅವಳೇ ಮಾಡಿದ್ಲು ಸ್ವಲ್ಪ, ಅವಳೊಂದಷ್ಟು ಫೋಟೋಸು ತೆಕ್ಕೊಂಡ್ಲು ಅದರದ್ದೆಲ್ಲ. ಸುಮಾರು ಜನ ಬರೋರೆಲ್ಲ ಇನ್ನೂ ಬರ್ತಾನೇ ಇದ್ದರು, ಹೋಗೋರೆಲ್ಲ ಹೋಗ್ತಾ ಇದ್ದರು. ಇದು ಎಷ್ಟು ಗಂಟೆ ಕ್ಲೋಸು ಏನು ನನಗೂ ಅಲ್ಲಿ ಅಷ್ಟು ಐಡಿಯಾ ಇರಲಿಲ್ಲ. ಹಾಗೆ ನಾವು ಚಿನ್ನಿ ಅದೆಲ್ಲ ಸ್ಟ್ರೀಟ್ ಫುಡ್ ಸಿಗುತ್ತೆ ಅಂತ ಅವ್ರ ಡ್ಯಾಡಿನ ಕರ್ಕೊಂಡು ಹೋದ್ಲು. ನನಗೆ ಯಾಕೋ ಆ ಜಾಗ ನೋಡಿದ್ರೆ ನನಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಮ್ಮನೆಯವರು ಅಷ್ಟೇ, ಅವರಿಗೂ ಇಷ್ಟ ಆಗಲಿಲ್ಲ. ಚಿನ್ನಿಗೂ ಅಂದರು ಇನ್ನು ದಯವಿಟ್ಟು ಇಲ್ಲೆಲ್ಲ ಬಂದು ಏನೂ ತಿನ್ನಬೇಡ ಅಂತ ಹೇಳಿದ್ರು. ಹಾಗೆ ನಾವು ಮತ್ತೆ ಹೋಟೆಲ್ ಹುಡ್ಕೊಂತ ಹೋಗಿ ಅಲ್ಲೊಂದು ಹೋಟೆಲಲ್ಲಿ ಸಂಜೆ ನಾವು ಹೇಗಿದ್ರು ಊಟ ಮಾಡಲ್ಲ, ಯಾವಾಗಲೂ ತಿಂಡಿ ತಿನ್ನೋದಲ್ವ, ಹಾಗಾಗಿ ದೋಸೆ ತೊಗೊಂಡ್ವಿ. ಚಿನ್ನಿ ಹಾಸ್ಟೆಲ್ ಹತ್ರನೇ ಆಗುತ್ತೆ ಇದು ಕೂಡ. ಆಮೇಲೆ ಅವ್ರ ಡ್ಯಾಡಿ ಹೇಳಿದ್ರು ನೀನು ಏನಾದ್ರು ತಿನ್ನಬೇಕು ಅಂದರೆ ಇಲ್ಲೇ ಬಂದು ತಿನ್ನು ಅಂತ ಹೇಳಿದ್ರು. ಅಲ್ಲಿ ಬ್ರಾಸ್ದು ಐಟಮ್ಗಳನ್ನೆಲ್ಲ ಇಟ್ಟಿದ್ರು, ಅಂದರೆ ಹಳೆಯದು ಲೋಟ ಆಗಲಿ ಚಮಚ ಆ ಥರದ್ದೆಲ್ಲ. ನನಗೆ ನೋಡಿ ಒಂಥರ ಖುಷಿ ಅಂತ ಅನ್ನಿಸ್ತು. ಹೊರಗಡೆ ಒಂದು ಉರುಳಿ ಕೂಡ ಇಟ್ಟಿದ್ರು, ತುಂಬ ದೊಡ್ಡದು. ನನಗಂತೂ ಅದು ನೋಡಿ ಅಷ್ಟು ಖುಷಿ ಅಂತ ಅನ್ನಿಸ್ತು. ನನಗೆ ಯಾಕೋ ಊಟ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ನಾನು ಏನೂ ತೊಗೊಳ್ಲಿಲ್ಲ. ಚಿನ್ನಿ ಮಸಾಲೆ ದೋಸೆ ತೊಗೊಂಡ್ಲು, ನಮ್ಮನೆಯವರು ಸೆಟ್ ದೋಸೆ ತೊಗೊಂಡ್ರು. ನಾನು ಸೆಟ್ ದೋಸೆಲೇ ಒಂದು ದೋಸೆನ ತಿಂದೆ. ನನಗೆ ತುಂಬ ತಲೆನೋವು ಮತ್ತು ಏನು ಆಗ್ತಾಯಿದೆ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ ನನಗೆ, ಯಾಕಂದರೆ ನಿದ್ದೆ ಕೂಡ ನನಗೆ ಸರಿಯಾಗಿರಲಿಲ್ಲಲ್ಲ. ನೋಡ್ಬೋದು ನಾನು ಇಲ್ಲಿ ಕೂಡ ಯೂಟ್ಯೂಬ್ದು ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೆ, ಆದರೆ ಅದೇನೂ ಆಗಲೇ ಇಲ್ಲ.